ಬೆಳಗ್ಗಿನ ಜಾವದಿಂದಲೇ ಕ್ಯೂ ನಿಂತಿದ್ದಾರೆ ವ್ಯಾಕ್ಸಿನ್ಗೋಸ್ಕರ ಹುಬ್ಬಳ್ಳಿಯಲ್ಲಿ ಜನ. ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ಅಲ್ಲಿ ಗಮನಿಸ್ತಾ ಇರಬಹುದು ನೀವು, ಇನ್ನೂ ಆಸ್ಪತ್ರೆ ಬಾಗಿಲೆ ತೆಗ್ದಿಲ್ಲ. ಅಂದ್ರೆ ಈ ಒಂದು ವ್ಯಾಕ್ಸಿನ್ಗೋಸ್ಕರ ಬಾಗಿಲು ತೆಗ್ದೇ ಇಲ್ಲ, ಓಪನ್ ಆಗಿಲ್ಲ. ಅಷ್ಟು ಬೇಗ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಕ್ಕೆ ಜನ ಬಂದಿದ್ದಾರೆ. ಹಾಗಂತ ಜನರ ತಪ್ಪಲ್ಲ, ಇವರುಗಳು ವ್ಯಾಕ್ಸಿನ್ ಕೊಡದೇ ಈ ರೀತಿಯಾಗಿ ಸತಾಯಿಸ್ತಾ ಇದ್ರೆ ನಾಳೆ ಬನ್ನಿ ನಾಳೆ ಬನ್ನಿ ಅಂದ್ರೆ ಪಾಪ ಅವರು ಕೂಡ ಒಂದ್ ರೀತಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಬೆಳಗ್ಗಿಂದ ಕಾಯ್ದ್ರು ಪರವಾಗಿಲ್ಲ, ಬೆಳಗ್ಗೆನೆ ಬಂದು ಆಸ್ಪತ್ರೆ ಮುಂದೆ ಕುತ್ಕೊಂಡ್ರು ಪರವಾಗಿಲ್ಲ, ವ್ಯಾಕ್ಸಿನ್ ತಗೊಂಡು ಹೋಗೋಣ ಅನ್ನೋ ಮನಸ್ಥಿತಿಗೆ ಪಾಪ ಜನ ಬದಲಾಗ್ಬಿಟ್ಟಿದ್ದಾರೆ. ಈಗ ಇದು ಏನ್ ಕಾರಣ, ಈ ಪರಿಸ್ಥಿತಿ ಏನಾಗಿದೆ ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ಅಂದ್ರೆ, ನೆನ್ನೆ ಮಧ್ಯಾಹ್ನ ಅಲ್ಲಿ ಬೀಗ ಹಾಕ್ಬಿಟ್ಟಿದ್ರು, ವ್ಯಾಕ್ಸಿನ್ ಇಲ್ಲ ಏನೂ ಇಲ್ಲ. ಹಾಗಾಗಿ ನೆನ್ನೆ ತರನೇ ಇವತ್ತು ಆಗ್ಬಾರ್ದು ಪರಿಸ್ಥಿತಿ ಅಂತ ಬೆಳಗ್ಗೆನೆ ಜನ ಬಂದು ಕೂತಿದ್ದಾರೆ. ಬೆಳಗ್ಗೆನೆ ನೆನ್ನೆ ಮಧ್ಯಾಹ್ನದಿಂದಲೇ ಆಸ್ಪತ್ರೆ ಈ ಒಂದು ವ್ಯಾಕ್ಸಿನ್ ಕೊಡುವಂತಹ ಸ್ಥಳ ಏನಿತ್ತು ಕಿಮ್ಸ್ ನಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಬಂದ್ ಎಷ್ಟೋ ಜನ ಕಾದು ಅವಾಗ ತೆಗಿತಾರೆ ಬೀಗ, ಇವಾಗ ತೆಗಿತಾರೆ, ಯಾಕೆ ಕೊಡ್ತಾರೆ ವ್ಯಾಕ್ಸಿನ್ ಅಂತ ಕಾದು ಕಾದು ವಾಪಸ್ ಹೋಗಿದ್ರು. ಪಾಪ ಆ ರೀತಿ ಆಗ್ಬಾರ್ದು ಅಂತ ಇವತ್ತು ಬೆಳಬೆಳಗ್ಗೆನೆ ಬಂದಿದ್ದಾರೆ. ಇವ್ರುಗಳಿಗೆ ಮಾಡೋ ಕೆಲಸ ಇಲ್ಲ, ಮನೆಯಲ್ಲಿ ಬಂದು ವ್ಯಾಕ್ಸಿನ್ ಕಾಯ್ತಿದ್ದಾರೆ ಅಂತಲ್ಲ, ಮಾಡೋ ಕೆಲಸದ ಜೊತೆಗೆ ವ್ಯಾಕ್ಸಿನ್ ಕೂಡ. ನೀವುಗಳು ತಾನೇ ಹೇಳಿದ್ದು ವ್ಯಾಕ್ಸಿನ್ ಎಷ್ಟು ಇಂಪಾರ್ಟೆಂಟು, ಬಂದು ಹಾಕಿಸ್ಕೊಳ್ಳಿ ಹಾಕಿಸ್ಕೊಳ್ಳಿ ಅಂತ. ವ್ಯಾಕ್ಸಿನ್ ಅನ್ನ ಈಗ ಪೂರೈಕೆ ಮಾಡಬೇಕಾಗಿದ್ದು ಯಾರು? ಹೌದು, ಶಾರ್ಟೇಜ್ ಆಗ್ತಾ ಇದೆ, ನಮ್ಮ ರಾಜ್ಯ ಅಂತಲ್ಲ ಹಲವಾರು ಕಡೆ ಆಗ್ತಾ ಇದೆ. ಹಾಗಂತ ಸುಮ್ಮನೆ ಬಿಟ್ಬಿಡಕ್ಕಾಗುತ್ತಾ? ಜನ ಸುಮ್ಮನೆ ಇರ್ತಾರಾ? ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಂತ ಹೇಳ್ದವ್ರು ನೀವು, ಜಾಗೃತಿ ಮೂಡಿಸ್ದವ್ರು ನೀವು. ಈಗ ವ್ಯಾಕ್ಸಿನ್ ಅನ್ನ ಪೂರೈಕೆ ಮಾಡಬೇಕಾಗಿದ್ದು ನಿಮ್ಮ ಕರ್ತವ್ಯ. ಕರ್ತವ್ಯ ಅನ್ನೋದಕ್ಕಿಂತ ನೀವು ಮಾಡಲೇಬೇಕು, ನಿಮ್ಮ ಹೊಣೆ ಅದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ನೀಡ್ತಾರೆ. ವೀರೇಶ್, ಬೆಂಗಳೂರಲ್ಲೂ ನಾವು ನೋಡ್ತಾ ಇದ್ವಿ ಇಲ್ಲಿ ತನಕ ಬೆಳಗ್ಗೆ 5:30 ಆಗ್ತಿದ್ದಂಗೆ ಕ್ಯೂ ಬಂದು ನಿಂತ್ಕೊಳ್ತಾ ಇದ್ರು ವ್ಯಾಕ್ಸಿನ್ಗೆ. ಏನ್ ಹುಬ್ಳಿಯಲ್ಲೂ ಕೂಡ ಹಂಗೆ ಆಗ್ಬಿಡ್ತಲ್ಲ ಅಂತ. ಹೌದು ವಿದ್ಯಾ, ಧಾರವಾಡದಲ್ಲೂ ಸಹ ಪರಿಸ್ಥಿತಿ ಭಿನ್ನವಾಗಿಲ್ಲ ಅಂತ ಹೇಳ್ಬೋದು. ನಾನಿದೀಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಬೆಳಗ್ಗೆ 6 ಗಂಟೆಯಿಂದಲೇ ವ್ಯಾಕ್ಸಿನ್ಗಾಗಿ ಸಾಕಷ್ಟು ಜನರು ಕ್ಯೂ ಅಲ್ಲಿ ನಿಂತ್ಕೊಂಡಿರುವಂಥದ್ದು. ಎಲ್ಲ ಕೆಲಸಗಳನ್ನು ಬಿಟ್ಟು ಬೆಳಗ್ಗೆ 6:30 ಎಲ್ಲರೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ 200+ ಜನರು ಈಗಾಗಲೇ ವ್ಯಾಕ್ಸಿನ್ಗಾಗಿ ಇಲ್ಲಿ ಕ್ಯೂ ನಿಂತಿರ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇರ್ಬೋದು. ನಿನ್ನೆ ಧಾರವಾಡ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮೊದಲ ಡೋಸನ್ನು ಯಾರ್ಯಾರು ಪಡಿತಾ ಇದ್ರು, ಯಾರಿಗೂ ಸಹ ಪ್ರಥಮ ಡೋಸ್ ಯಾರಿಗೂ ಸಹ ನಿನ್ನೆ ಧಾರವಾಡ ಜಿಲ್ಲೆಯಲ್ಲಿ ವ್ಯಾಕ್ಸಿನ್ ಸಿಕ್ಕಿದ್ದಿಲ್ಲ. ಹೀಗಾಗಿ ಇವತ್ತಾದರೂ ಸಿಗುತ್ತಾ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ವ್ಯಾಕ್ಸಿನ್ಗಾಗಿ ಈಗಾಗ ವ್ಯಾಕ್ಸಿನ್ ಕೇಂದ್ರಗಳಲ್ಲಿ ಮುಂದೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಜಿಲ್ಲೆಯ 60 ವ್ಯಾಕ್ಸಿನ್ ಸೆಂಟರ್ಗಳಲ್ಲಿ ಈಗಾಗಲೇ ವ್ಯಾಕ್ಸಿನ್ ಅನ್ನು ಕೊಡ್ತಾ ಇದ್ದಾರೆ. ಇವತ್ತು ಕೋವ್ಯಾಕ್ಸಿನ್ 4,900 ಮತ್ತು ಕೋವಿಶೀಲ್ಡ್ 3,500 ವ್ಯಾಕ್ಸಿನ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಫಸ್ಟ್ ಡೋಸ್ ಕೊಡ್ತಾರೋ ಅಥವಾ ಸೆಕೆಂಡ್ ಡೋಸ್ ಕೊಡ್ತಾರೋ ಅನ್ನೋದ್ರ ಬಗ್ಗೆನೂ ಸಹ ಸ್ಪಷ್ಟವಾದಂತಹ ಮಾಹಿತಿ ಅಧಿಕಾರಿಗಳಿಂದ ಇಲ್ಲ. ಹೀಗಾಗಿ ಜನರು ಪ್ರತಿನಿತ್ಯ ಕಳೆದ 3 ದಿನಗಳಿಂದನೇ ಪರದಾಡಬೇಕಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ವ್ಯಾಕ್ಸಿನ್ ಸೆಂಟರ್ನ ಮುಂಭಾಗದಲ್ಲೇ ಉಪಹಾರ ಮಾಡುವಂತ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಅಧಿಕಾರಿಗಳು 10:00 ವ್ಯಾಕ್ಸಿನ್ ಸೆಂಟರ್ ಅನ್ನ ಆರಂಭ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಕ್ಯೂ ಅಲ್ಲಿ ಬಂದ ನಿಂತಕ್ಕಂಥವ್ರು ಸಾಕಷ್ಟು ಜನರು ಇದ್ದಾರೆ. ಅವರೆಲ್ಲರೂ ಸಹ ವ್ಯಾಕ್ಸಿನ್ ಅಲ್ಲಿ ಏನು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ, ಅಲ್ಲೇ ಉಪಹಾರ ಮಾಡಬೇಕಾದಂತ ಪರಿಸ್ಥಿತಿಯನ್ನ ಇವತ್ತು ಅಧಿಕಾರಿಗಳು ತಂದು ಒಂದ್ ಕಡೆ ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಹಿರಿಯರಿದ್ದಾರೆ, ವೃದ್ಧರು ಇರ್ತಾರೆ. ಎರಡನೇ ಡೋಸ್ ಅನ್ನ ಪಡೀಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲೂ ಸಹ ಪರದಾಡಬೇಕಾದಂತ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಪ್ರಥಮ ಡೋಸ್ ಯಾರೆಲ್ಲ ಪಡಿತಾರೆ ಅವ್ರಿಗೆ ಒಂದ್ ಕಡೆ ಅಧಿಕಾರಿಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಕಂಪನಿಗಳಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಕಡ್ಡಾಯವಾಗಿ ಲಸಿಕೆನ ಹಾಕಿಸ್ಕೊಂಡು ಬಂದ್ರೆ ಮಾತ್ರ ಕೆಲಸ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರಥಮ ಡೋಸ್ ಒಂದ್ ಕಡೆ ಸಿಗ್ತಾ ಇಲ್ಲ, ಸೆಕೆಂಡ್ ಡೋಸ್ ಗಂತೂ ಸಾಕಷ್ಟು ಆಹಾಕಾರ ಒಂದ್ ಕಡೆ ನಿರ್ಮಾಣವಾಗಿದೆ. ಅವರು ಸಹ ಮಾತಾಡಿಸ್ತೀನಿ. ಅಣ್ಣ, ಎಷ್ಟು ಗಂಟೆ ಕ್ಯೂ ಅಲ್ಲಿ ಬಂದ್ ನಿಂತಿದ್ರ? ಏನಾದ್ರೂ ಹೇಳಿದ್ರ? ಬೆಳಿಗ್ಗೆ 6 ಗಂಟೆಗೆ ಬಂದ್ ನಿಂತ ಸರ್. ನಾವು ಬೆಳಿಗ್ಗೆ 6 ಗಂಟೆಗೆ ಬಂದೇವ ಸರ್. ಈಗ 10:00-11 ಗಂಟೆಗೆ ಬರ್ತಾರಂತ ಅವ್ರು. ಬಂದ ತಕ್ಷಣ ಮತ್ತೆ ಐತೋ ಏನಿಲ್ಲ ಗೊತ್ತಿಲ್ಲ ನಮಗೂ, ಈಗ ಸದ್ಯಕ್ಕೆ ನಿಂತಿದ್ದೇವೆ ಅಷ್ಟೇ. ನಾವು ಬೆಳಿಗ್ಗೆ 6 ಗಂಟೆಗೆ ಬಂದೇವ್ರಿ. ಈಗ ಅಲ್ಲಿ ಕೆಲಸ ಮಾಡಕ್ಕೆ ಹೋದ್ರೆ ನೀವು ಇದನ್ನ ಡೋಸ್ ಹಾಕ್ಸ್ಕೊಂಡು ಬಂದ್ರೆ ಕೆಲಸಕ್ಕೆ ಬರ್ರಿ ಅಂತಾರೆ. ಅದಕ್ಕೆ ಬಂದು ಬೆಳಿಗ್ಗೆ 6:00 ಬಂದು ಪಡೆಯತ್ತೀವ್ರಿ, ಇನ್ನೂ ಮುಂದೆ ಬಂದಿಲ್ಲ ಅವ್ರು. ಅದು ಬಂದ ಮೇಲೆ ಬಂದ ಮೇಲೆ ಗೊತ್ತಿಲ್ಲ. ನಾವು 6 ಗಂಟೆಗೆ ಬಂದೇವ್ರಿ. ಎಲ್ಲ ಒಂದ ಕೆಲಸ ಮಾಡೋದು, ಒಂದ ಕಡೆ ಕೆಲಸ ಮಾಡೋರು ನಾವು. ಎಲ್ಲರೂ 6 ಗಂಟೆಗೆ ಬಂದವ್ರು. ಫಸ್ಟ್ 6 ಗಂಟೆಗೆ ಬಂದವ್ರಿ. ಇಲ್ಲಿ ಸಿಗ್ತಾ ಅಂದ್ರೆ ಮಾಡಿಸೋದು, ಇಲ್ಲ ಬೇರೆ ಕಡೆ ಪಳೆ ಕಚ್ಚಾಕ ಹೋಗ್ಬೇಕು ಮತ್ತೆ. ಬೆಳಿಗ್ಗೆ 6:30 ಬಂದಿವ್ರಿ. 6:30-7 ಗಂಟೆ ಆಗಿತ್ತು ಬರ್ಬೇಕಾರೆ. ಇನ್ನೂ ಆದರೂ ಏನು ರೆಸ್ಪಾನ್ಸಿಬಲ್ ಇಲ್ಲ. ಯಾವ್ದು ಕೇಳಿದ್ರೆ ಡೌಟ್ ಅಂತಾರ್ರಿ, ಏನು ಬರಬೇಕು ಹೋಗ್ಬೇಕು ಅಂತ ಅನ್ನಾಗ್ತಾರ್ರಿ. ನಾವು ಬೆಳಿಗ್ಗೆ 6 ಗಂಟೆಗೆ ಬಂದವ್ರಿ. ನಿನ್ನೆಲ್ಲ ಪಾಳೆ ಹಚ್ಚಿ ಹೋಗಿದ್ರೆ ಇಲ್ಲ ಅಂತ ಹೇಳಿ ಕಸರ್ ಹೊಳ್ಳಿ. ಬೆಳಿಗ್ಗೆ 6 ಗಂಟೆಗೆ ಬಂದವ್ರು, ಇನ್ನೂ ಅವ್ರು 11 ಗಂಟೆಗೆ ಬರ್ತಾರಂತ ಬಂದಿಂದ ಸಿಕ್ಕ ಮೇಲೆ ಗ್ಯಾರಂಟಿ ಆಗೈತೆ ಅಂತ ಹೇಳಿ ನಮ್ಗೆ. ಗ್ಯಾರಂಟಿನೂ ಇಲ್ಲರಿ. ಇನ್ನ ಅವ್ರು ಬಂದಿಂದ ಸೆಕ್ಯೂರಿಟಿ ಹೇಳಿದ್ರೆ ಬರ್ಬೇಕು, 11 ಗಂಟೆಗೆ ಬರ್ತಾರೆ, ಬಂದು ಸಿಕ್ಕರೆ ನಿಮ್ಮ ಲಕ್ ಅಂತ ಹೇಳ್ತಾರೆ ಅವ್ರು. ನೀನು ಎಷ್ಟೋ ಮಂದಿ ಹೊಳೆ ಕಾಯ್ಸ್ಯಾರ ಅಂತ ರೀ ಅವ್ರು.
ಯಾರಿಗೂ ಸಹ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಸೆಕ್ಯೂರಿಟಿ ಅವರನ್ನ ಕೇಳಿದ್ರೆ 11 ಗಂಟೆಗೆ ಗೊತ್ತಾಗುತ್ತೆ ನಿಮಗೆ ವ್ಯಾಕ್ಸಿನ್ ಇದೆಯೋ ಇಲ್ಲವೋ ಅನ್ನೋದನ್ನ ಹೇಳ್ತಾರೆ ಅಲ್ಲಿವರೆಗೂ ಸಹ ನೀವು ಕ್ಯೂ ನಿಲ್ಲಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಬಹುದು ಅಂದ್ರೆ 5-6 ಗಂಟೆಗಳ ಕ್ಯೂ ನಿಂತ ನಂತರ ಅವರಿಗೆ ಗೊತ್ತಾಗ್ತಾ ಇದೆ ವ್ಯಾಕ್ಸಿನ್ ಅನ್ನು ಪಡೆದುಕೊಳ್ಳಲಿಕ್ಕೆ ಬರುವಂತವರಿಗೆ ವ್ಯಾಕ್ಸಿನ್ ಇದೆಯೋ ಇಲ್ಲವೋ ಅನ್ನೋದು 5-6 ಗಂಟೆ ಕ್ಯೂ ಅಲ್ಲಿ ನಿಂತ ನಂತರ ವ್ಯಾಕ್ಸಿನ್ ಸಿಗುತ್ತೋ ಇಲ್ಲವೋ ಅನ್ನೋ ಒಂದು ಮಾಹಿತಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ ವಿದ್ಯಾ ಓಕೆ ಧನ್ಯವಾದ ವೀರೇಶ್ ದಾನಿ ತಮ್ಮ ಮಾಹಿತಿಗೆ